ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಪುತ್ತೂರು ಘಟಕದ ವತಿಯಿಂದ ನೀಡುವ ಸ್ವರ್ಣ ಸಾಧನ ಪ್ರಶಸ್ತಿಗೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಅನನ್ಯ ಸಾಧನೆಗಾಗಿ ಮೂಡುಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಪ್ರಶಸ್ತಿ ಪ್ರದಾನ ಸಮಾರಂಭವು ಜೂನ್ 17 ರಂದು ಬಪ್ಪಳಿಗೆ ಜೈನ ಭವನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಬಿ ಐತಪ್ಪ ನಾಯಕ್ ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಉದ್ಘಾಟಿಸಲಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ವೈ ಶಿವರಾಮಯ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇತಿಹಾಸ ಸಂಶೋಧಕ ನಿವೃತ್ತ ಪ್ರಾಧ್ಯಾಪಕ ಡಾ ಪುಂಡಿಕಾಯಿ ಗಣಪಯ್ಯ ಭಟ್ ಅವರು ಅಭಿನಂದನಾ ಭಾಷಣ ಮಾಡಲಿದ್ದಾರೆ. ನಿವೃತ್ತ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಬಿ ಐತಪ್ಪ ನಾಯ್ಕ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಶಿಕ್ಷಣ ವಾಣಿಜ್ಯ ವಿಭಾಗದಲ್ಲಿ 600 ಅಂಕ ಪಡೆದು ರಾಜ್ಯಮಟ್ಟದ ವಿಶಿಷ್ಟ ಸಾಧನೆ ಮಾಡಿದ ಆಳ್ವಾಸ್ ಕಾಲೇಜು ವಿದ್ಯಾರ್ಥಿನಿ ಅನನ್ಯ ಕೆಎ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕ ಪಡೆದು ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದ ಪುತ್ತೂರು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿನಿ ಹಿಮಾನಿ ಎಸಿ, ನರಿಮಗುರು ಸಾಂದಿಪನಿ ಸಂಸ್ಥೆಯ ತೇಜಸ್, ಕಾಣಿಯೂರು ಪ್ರಗತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಉತ್ತಮ್ ಜಿ ಅವರನ್ನು ಅಭಿನಂದಿಸಲಾಗುವುದು. ಸಂಘದ 61 ಹಿರಿಯ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಬಿ ಐತಪ್ಪ ನಾಯ್ಕ ಅವರು ತಿಳಿಸಿದ್ದಾರೆ. ಈ ವರ್ಷ ಎರಡನೇ ವರ್ಷ, ಪ್ರಥಮ ವರ್ಷ ಕೃಷಿ ಮತ್ತು ನೀರಾವರಿಗೆ ಹೋದರೆ ನಾವು 5 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ, ನೀರಾವರಿ, ಕೃಷಿ ಅಂತ. ಈ ವರ್ಷ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವರವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈ ಒಂದು ಪ್ರಶಸ್ತಿ 15,000 ರೂಪಾಯಿ ನಗದು, ದೊಡ್ಡ ಮೊತ್ತ ಏನು ನಮಗೆ ಕೊಡುವಂಥದ್ದಿಲ್ಲ. ಯಾಕಂದರೆ ನಾವು ನಿವೃತ್ತ ನೌಕರರ ಸಂಘದಲ್ಲಿ ಇಷ್ಟವರೆಗೆ ಒಂದೇ ಒಂದು ಪೈಸೆ ಹೊರಗಿನಿಂದ ಯಾರ ಕೈ ಚಾಚಿ ನಾವು ಸಂಗ್ರಹ ಮಾಡಲಿಲ್ಲ. ಈಗಾಗಲೇ ಸಾಧಾರಣ 15,00,000 ರೂಪಾಯಿಯ ಕಟ್ಟಡದ ಒಂದು ಕೋಣೆಯನ್ನು ನಾವು ಭೋಗ್ಯಕ್ಕೆ ಪಡೆದುಕೊಂಡಿದ್ದೇವೆ ಲೀಸಿನಲ್ಲಿ 99 ವರ್ಷಕ್ಕೆ. ಅದಕ್ಕೂ ಕೂಡ ನಮ್ಮ ನಿವೃತ್ತ ನೌಕರರ ಸಂಘದ ಸದಸ್ಯರಿಂದಲೇ ಹಣ ಸಂಗ್ರಹ ಮಾಡಿದ್ದು ಹೊರತು ಕೊಡ್ತೇನೆ ಅಂತ ಹೇಳುವವರಲ್ಲಿ ಕೂಡ ನಾವು ಕೈ ಚಾಚಲಿಲ್ಲ. ನಾವು ಒಂದು ಪೈಸೆ ಕೂಡ ಸಮಾಜದಿಂದ ಸಂಗ್ರಹ ಮಾಡಬಾರ್ದು ಅಂತೇಳುವಂಥ ಗುರಿಯನ್ನು ಇಟ್ಟುಕೊಂಡು ಈ ಪ್ರಶಸ್ತಿ 15,000 ರೂಪಾಯಿ ನಗದು, ಸ್ಮರಣಿಕೆ, ಸನ್ಮಾನ ಪತ್ರ, ಶಾಲು, ಫಲಪುಷ್ಪಗಳನ್ನು ಒಳಗೊಂಡಿದೆ. ಕಾರ್ಯಕ್ರಮಕ್ಕೆ ದೀಪೋಜ್ವಲನ ಮಾಡಲಿಕ್ಕೆ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಆದರೆ ಮೊನ್ನೆ ತಾನೇ ಕೇಳುವಾಗ ಹೇಳಿದರು ನಮಗೆ ಬೊಂಬೈಯಲ್ಲಿ ಒಂದು ತರಬೇತಿ ಇದೆ, ಬರಲಿಕ್ಕೆ ಆಗ್ತದೆ ಇಲ್ಲವೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯ ಅತಿಥಿಯಾಗಿ ಪುತ್ತೂರಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದುಕೊಂಡು ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾಗಿ, ದೇವಳದ ಮಾಳಿಂಗೇಶ್ವರ ದೇವಳದ ಆಡಳಿತಾಧಿಕಾರಿಯಾಗಿ, ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ DDPA ಆಗಿ ಕೆಲಸ ಮಾಡಿ ಬಡ್ತಿ ಹೊಂದಿ ಬೆಂಗಳೂರಿನಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದಂತಹ ನಮ್ಮವರೇ ಆದ ವೈ ಶಿವರಾಮಯ್ಯನವರು ಬರ್ತಾರೆ. ಮೋಹನ್ ಆಳ್ವರ ನಿಕಟವರ್ತಿಯಾದಂತಹ ಇತಿಹಾಸ ಸಂಶೋಧಕ, ಜನಮನ್ನಣೆಯನ್ನು ಪಡೆದಿರುವ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅವರು ಅಭಿನಂದನಾ ಭಾಷಣವನ್ನು ಮಾಡಲಿದ್ದಾರೆ. ಈ ಸಭೆ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಐತಪ್ಪ ನಾಯ್ಕ ವಹಿಸಿಕೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣದ ವಾಣಿಜ್ಯ ವಿಭಾಗದಲ್ಲಿ 600 ಅಂಕಗಳನ್ನು ಪಡೆದು ವಿಶಿಷ್ಟ ಸಾಧನೆ ಮಾಡಿದಂತಹ ಆಳ್ವಾಸ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಅನನ್ಯ ಕೆಎ ಇವರನ್ನು ಅಭಿನಂದಿಸಲು ನಾವು ತೀರ್ಮಾನ ಮಾಡಿದ್ದೇವೆ. ಇದು ಒಂದು ಲೆಕ್ಕದಲ್ಲಿ ಆಳ್ವರ ಒಂದು ಗರಿಮೆಗೆ ಹಿರಿಮೆಗೆ ಒಂದು ಸಂದ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ವರ್ಷದ SSLC ಪರೀಕ್ಷೆಯಲ್ಲಿ ನಮ್ಮ ದಕ್ಷಿಣ ಪುತ್ತೂರು ತಾಲೂಕಿನಲ್ಲಿ 625 ಅಂಕದಲ್ಲಿ 624 ಅಂಕ ಪಡೆದಂತಹ ಉತ್ತಮ್, ಕಾಣಿಯೂರು ಆಂಗ್ಲ ಮಾಧ್ಯಮ ಶಾಲೆಯ ಹುಡುಗ, ಅವ 3ನೇ ಸ್ಥಾನದಲ್ಲಿದ್ದವ ಮೊನ್ನೆ ರೀಟೋಟಲ್ನಲ್ಲಿ 2ನೇ ಸ್ಥಾನಕ್ಕೆ ಬಂದಿದ್ದಾನೆ, ಅವನನ್ನು ಗೌರವಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕೋಶಾಧಿಕಾರಿ ಶಾಂತಿ ಟಿ ಹೆಗಡೆ, ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಂ ವಸ್ತಲರಾಜಿ, ರಾಮದಾಸ್ ಗೌಡ ಎಸ್, ಜೊತೆ ಕಾರ್ಯದರ್ಶಿ ಎನ್ ಶಶಿಕಲಾ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.